ಓಕೆ, ಇನ್ನು ಕೊಪ್ಪಳದಿಂದ ಒಂದು ಸುದ್ದಿ ಬರ್ತಾ ಇದೆ, ನೋಡ ಬನ್ನಿ ಕೊಪ್ಪಳದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಕೊಪ್ಪಳದಲ್ಲಿ ಅಡ್ಡಾದಿಡ್ಡಿ ಓಡಾಡ್ತಾ ಇದ್ದ ಯುವಕನಿಗೆ ಕ್ಲಾಸ್. ಕೊಪ್ಪಳದಲ್ಲಿ ಅಡ್ಡಾದಿಡ್ಡಿ ಓಡಾಡ್ತಾ ಇದ್ದವನನ್ನ ಪೊಲೀಸರು ಕ್ಲಾಸ್ ತಗೊಂಡಿದ್ದಾರೆ. ಎಸ್ ಪಿ ಸಂಗೀತಾರು ಇವತ್ತು ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಡ್ಡಾದಿಡ್ಡಿ ಓಡಾಡ್ತಾ ಇದ್ದವ್ರನ್ನ ತಡೆದು ಅವರು ಬುದ್ಧಿವಾದ ಹೇಳಿ ಮನೆಯಿಂದ ಹೊರಗೆ ಬರಬೇಡಿ ಅಂತ ಹೇಳಿ ಕಳಿಸಿರ್ತಕ್ಕಂಥದ್ದು. ಜನರನ್ನ ಹೊರಗೆ ಬರೋಕ್ ಬಿಡ್ತಾ ಇಲ್ಲ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಕೊಪ್ಪಳದಿಂದ ಬರ್ತಾ ಇರತಕ್ಕಂಥ ದೃಶ್ಯ. ಎಸ್ ಪಿ ಸಂಗೀತಾರವರು ಖುದ್ದು ರಸ್ತೆಗಿಳಿದಿದ್ದಾರೆ. ಅಲ್ಲಿ ಯಾರು ಕಂಡ್ರೆ ಅವರಿಗೆ ಬುದ್ಧಿವಾದವನ್ನು ಹೇಳಿ ಮನೆಗೆ ಕಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ. ಆ್ಯಂಡ್ ಕೊಪ್ಪಳದಲ್ಲೇನು ಜನ ಕೂಡ ಕಂಡು ಬರ್ತಾ ಇಲ್ಲಪ್ಪ, ಎಲ್ಲುವೆ. ಪೊಲೀಸರು ಮಾತ್ರ ನಾಕಾಬಂದಿಯನ್ನು ಹಾಕಿದ್ದಾರೆ. ಓಕೆ, ತುಂಬ ಒಳ್ಳೆ ಕೆಲಸ ಇವೆಲ್ಲವೂ ಕೂಡ ಮಾಡ್ತಾ ಇರತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಮುಕ್ಕಣ್ಣ ಕತ್ತಿ ಅವರಿಂದ. ಮುಕ್ಕಣ್ಣ, ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಜನ ಮನೆಯಿಂದ ಹೊರ ಬಂದಿಲ್ಲ ಅನ್ಸುತ್ತೆ. ಒಟ್ಟಾರೆ ಕೊಪ್ಪಳದ ಪರಿಸ್ಥಿತಿ ಹೇಗಿದೆ ಇವತ್ತು ಮೊದಲ ದಿನ? ಹೌದು ಅರವಿಂದ್, ಕೊಪ್ಪಳ ಜಿಲ್ಲೆಯಲ್ಲಿ ಅಂದ್ರೆ ಈಗಾಗಲೇ ಬೆಳಗ್ಗೆ ಏನಂದ್ರೆ ಕೊಪ್ಪಳ ಎಸ್ ಪಿ ಜಿ ಸಂಗೀತ ಅವರು ಸಿಟಿ ರೌಂಡ್ ಈಗಾಗಲೇ ಸಿಟಿ ರೌಂಡ್ ನಡೆಸಿದ್ದಾರೆ ಅಂತ ಹೇಳೋದು. ಬೆಳಗ್ಗೆ ಏನಪ್ಪ ಅಂದ್ರೆ ರಸ್ತೆ ಮೇಲೆ ಪ್ರತಿಯೊಂದು ಏರಿಯಾಗಳಿಗೆ ಹೋಗಿ ಜವ ರಸ್ತೆ ಆಗಿರ್ಬೋದು, ಗಡಿಯಾರ ಕಂಬ ಆಗಿರ್ಬೋದು, ಅಶೋಕ ವೃತ್ತ ಆಗಿರ್ಬೋದು, ಸಾರ್ವಜನಿಕರು ಅಡ್ಡಾಡೋದ್ರಿಂದ ಯಾವುದೇ ರೀತಿ ಬಂದ ಬೈಕ್ಗಳಾಗಿರ್ಬೋದು, ಬೈಕ್ ಸವಾರಿಗೆ ಆಗಿರ್ಬೋದು, ಕರೆಕ್ಟ್ ಆಗಿ ಎಚ್ಚರಿಕೆ ಕೊಡ್ತಾ ಇದಾರೆ. ಯಾವುದೇ ರೀತಿ ಸೆಪ್ರೇಟ್ ಲತ್ನಾಥ್ ಅವರಿಗೆ ಬರಬಾರ್ದು, ಹೊರಡೆ ಮನೆಯಲ್ಲಿ ಇರಿ ಅಂತೇಳಿ ಸಂದೇಶವನ್ನು ಕೊಡ್ತಾ ಇದಾರೆ. ಅವ್ರಿಗೆಲ್ಲ ಹೇಳ್ತಾ ಇದಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಲ್ರೆಡಿ ನಿನ್ನೆ ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಯಾವುದೇ ರೀತಿ ಕೊರೋನಾ ವೈರಸ್ ತಡೆಗಟ್ಟಬೇಕಾದ್ರೆ ನೀವು ಮನೆಯಲ್ಲಿರಿ ಅಂತೇಳಿ ಇವತ್ತು ಏನಪ್ಪ ಅಂದ್ರೆ ಮನವಿ ಮಾಡ್ಕೊಳ್ತಾ ಇದೀನಿ. ಇವತ್ತು ನಾಳೆಯಿಂದ ಯಾರಾದ್ರೂ ಹೊರಡೆ ಬಂದ್ರೆ ಅವರಿಗೆ ಬಿಸಿ ಮುಟ್ಟಿಸಬೇಕಾಯ್ತು ಅಂತೇಳಿ ಕಡಕ್ ಆಗಿ ಕಡಕ್ ಆಗಿ ಎಚ್ಚರಿಕೆ ಕೊಡ್ತಾ ಇದಾರೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಏರಿಯಾಗಳಿಗೆ, ವಾರ್ಡ್ಗಳಿಗೆ ಮತ್ತು ಪ್ರಮುಖ ರಸ್ತೆಗಳಲ್ಲಿ ತಾವೇ ಸ್ವಲ್ಪ ಅಂದ್ರೆ ನಡೆದಾಡಿಕೊಂಡು ಮಾಹಿತಿ ನೀಡ್ತಾ ಇದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನಪ್ಪ, ಕೊಪ್ಪಳ ಜಿಲ್ಲೆಯಂತೆ ಈಗಾಗಲೇ ಜನರು ಸಹ ಅರ್ಥ ಮಾಡ್ಕೊಳ್ತಾ ಇದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ ಮತ್ತು ರಾಜ್ಯದ ಸಿಎಂ ಆಗಿ ಯಡಿಯೂರಪ್ಪ ಸಾಹೇಬ್ ಅಂದ್ರೆ ಮನವಿ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ ಇದೆ ಅಂತೇಳಿ. ಈ ಕಾರಣಕ್ಕಾಗಿ ಸಹ ಏನಪ್ಪ ಅಂದ್ರೆ ಜನರು ಸಹ ಏನಪ್ಪ ಅಂದ್ರೆ ಅರ್ಥ ಮಾಡ್ಕೊಂಡು ಮನೇಲಿ ಇರುವಂತಹ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅರವಿಂದ್. ಓಕೆ ಮುಖಂಡ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಇವತ್ತು ಬೆಳಗ್ಗಿನ ದೃಶ್ಯಗಳನ್ನ ನಿಮಗೆ ಇನ್ನೊಂದ್ಸರ್ತಿ ತೋರಿಸ್ಬಿಡ್ತೀನಿ, ಎಲ್ಲೆಲ್ಲಿ ಜನ ಇದ್ದಾರೆ ಅಂತ ನೋಡಿ. ಮೊದಲನೇದು ಮಲ್ಲೇಶ್ವರಂ ವಿಜುವಲ್ಸು. ಮಲ್ಲೇಶ್ವರಂ ಮಾರ್ಕೆಟ್ನಲ್ಲಿ ಜನ ಖರೀದಿಗೆ ಮುಂದಾಗಿದ್ರು. ಮೈಸೂರಿನಲ್ಲಂತೂ ಆ ಮೈಸೂರಿನ ಎಂ ಜಿ ರೋಡ್ನಲ್ಲಿರ್ತಕ್ಕಂಥ ಮಾರ್ಕೆಟ್ ಏನಿದೆ ಅದು ಜನಜಂಗುಳಿಯಿಂದ ಕೂಡಿದೆ. ಅದನ್ನು ಮೀರಿಸುವಂತಹ ದೃಶ್ಯ ಕಲಬುರಗಿನಲ್ಲಿ. ಕಲಬುರಗಿನಲ್ಲೂ ವಿಪರೀತವಾದ ಜನಸ್ತೋಮ ಸೇರಿದೆ. ಅವರೆಲ್ಲರಿಗೂ ಟೈಮ್ ಕೊಟ್ಟಿದ್ದರೂ ಕೂಡ ಪರಿಸ್ಥಿತಿ ಹೀಗೇ ಇದೆ, ಹೆಚ್ಚು ಕಡಿಮೆ. ಇನ್ನೂ ಕೂಡ ಜನರು ಮನೆ ಸೇರಿಲ್ಲ. ಓಕೆ, ಇನ್ನು ಮೈಸೂರಿನಲ್ಲಿ ನಾವು ದೃಶ್ಯವನ್ನು ಪ್ರಸಾರ ಮಾಡಿದ ಮೇಲೆ ಎಚ್ಚೆತ್ಕೊಂಡ್ರು ಅಂತ ಅನ್ನಿಸ್ತಾ ಇದೆ. ನನ್ನ ಕೊಲೀಗ್ ಕೂಡ ಮಾಹಿತಿ ಕೊಟ್ಟಿದ್ರು, ಕೆ ಪಿ ನಾಗರಾಜ್ ಆಗಲೇ ಖಾಲಿ ಮಾಡಿಸ್ತಾರೆ ಅಂತ. ಅದಕ್ಕೆ ಸರಿಯಾಗಿ ಈಗ 8 ಗಂಟೆ ಒಳಗಡೆ ಎಲ್ಲರನ್ನೂ ಖಾಲಿ ಮಾಡಿಸ್ತಾರೆ ಅಂತ. ಅದರಂತೆ ಖಾಲಿ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಅವರ ವ್ಯಾಪಾರ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ತಂದಿದ್ದ ಐಟಮ್ಗಳು ಹಾಗೇ ಇದೆ. ಆದರೂ ಕೂಡ 8 ಗಂಟೆ ಅಂದರೆ 8 ಗಂಟೆ ಅಷ್ಟರೊಳಗಡೆ ಖಾಲಿ ಮಾಡಬೇಕು ಅಂತ ಈಗ ಪೊಲೀಸರು ಎಲ್ಲವನ್ನು ಮುಚ್ಚಿಸ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಈಗೇನು ಮದುವೆ ಮುಂಜಿ ಯಾವುದೇ ಸಭೆ ಸಮಾರಂಭಗಳಿಲ್ಲ. ದೊಡ್ಡ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು ಇಲ್ಲ. ಜನರು ಅವತ್ತವತ್ತಿನ ದಿನಕ್ಕೆ ಅಥವಾ ಆ ಒಂದು ವಾರಕ್ಕಾಗುವಷ್ಟು ತರಕಾರಿ ತಗೊಳಕ್ಕೆ ಬಂದಿದ್ದಾರೆ. ತಮ್ಮ ಎಲ್ಲ ವ್ಯಾಪಾರ ಮುಗಿಸ್ಕೊಂಡಿದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು ಇವರಿದ್ದೇನು ಪ್ರಯೋಜನ? ಹಾಗಾಗಿ ಪೊಲೀಸರು ಎಲ್ಲವನ್ನು ಕ್ಲೋಸ್ ಮಾಡಿಸ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಬೆಂಗಳೂರು ಮೈಸೂರಿನ ಎಂ ಜಿ ರೋಡ್ನಲ್ಲಿ ಇರತಕ್ಕಂಥ ಒಂದು ಮಾರ್ಕೆಟ್ ಇದು. ಇದೊಂದು ರೀತಿ ಬೆಂಗಳೂರು ಮೈಸೂರಿನ ಕೆ ಆರ್ ಮಾರ್ಕೆಟ್ ಅಲ್ಲ, ಬಟ್ ಮಾರ್ಕೆಟ್. ಆ ಕೆ ಆರ್ ಮಾರ್ಕೆಟ್ಗಿಂತ ಹೆಚ್ಚು ವ್ಯಾಪಾರ ವಹಿವಾಟು ಇಲ್ಲಿ ನಡೆಯುತ್ತೆ. ಸಂತೆ ಎನ್ಬಹುದು, ಪ್ರತಿನಿತ್ಯ ನಡೆಯುವಂತಹ ಸಂತೆ. ಅದನ್ನು ಈಗ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಮೊದಲು ಆಟೋದವ್ರನ್ನೆಲ್ಲ ಲಾಠಿ ರುಚಿ ತೋರಿಸಿ ಅಲ್ಲಿಂದ ಓಡಿಸಿದ್ರು. ಇನ್ನು ರೈತರು ತಾವು ಬೆಳೆದಂತಹ ಬೆಳೆಯನ್ನು ತಂದು ಅಲ್ಲಿ ಮಾರಾಟ ಮಾಡ್ತಾರೆ. ಅದೆಲ್ಲವನ್ನು ಈಗ ಕ್ಲೋಸ್ ಮಾಡಿಸ್ತಾ ಇದ್ದಾರೆ ಒಂದು ಕಡೆಯಿಂದ. ಇನ್ನು 10 ನಿಮಿಷದಲ್ಲಿ ಎಲ್ಲ ಖಾಲಿ ಆಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮನೆ ಕಡೆಗೆ ಕಳಿಸ್ತಾ ಇದ್ದಾರೆ. ಆದರೆ ಆತಂಕ ಏನಂದರೆ, ಇದು ಇಲ್ಲಿ ಯಾವುದೇ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ, ಮಾಸ್ಕ್ ಹಾಕೋತಾ ಇಲ್ಲ. ಸೊ ಹಾಗಾಗಿ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇಲ್ಲಿ ಮೈಸೂರಿನಲ್ಲಿ. ದಿನ ಹೀಗೆ ಆದರೆ ಆಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ ಕೆ ಪಿ ನಾಗರಾಜ್ ಅವರಿಂದ. ಎಸ್ ನಾಗರಾಜ್, 8 ಗಂಟೆ ಒಳಗಾಗಿ ಖಾಲಿ ಮಾಡಬೇಕು ಅಂತಕ್ಕಂಥ ನಿರ್ಬಂಧವನ್ನು ವಿಧಿಸಿದಾರ? ಎಲ್ಲರೂ ಕೂಡ ವೆಕೇಟ್ ಆಗ್ತಾ ಇದ್ದಾರೆ ಅಲ್ಲಿಂದ ಹೇಗೆ? ಅರವಿಂದ್, ನಾನು ಆಗಲೇ ಹೇಳಿದಂತೆ ಇನ್ನೊಂದು 5-10 ನಿಮಿಷದಲ್ಲಿ ಕ್ಲಿಯರ್ ಮಾಡ್ತಾರೆ ಅನ್ನುವಂಥದ್ದನ್ನ ಅದೀಗ ನಡೀತಾ ಇದೆ ಅರವಿಂದ್. ಬಹುತೇಕ ಎಲ್ಲರೂ ಕೂಡ ಏನೋ ತರಕಾರಿ ತಂದಂತಹ ವ್ಯಾಪಾರಸ್ಥರು ಅದನ್ನೆಲ್ಲದನ್ನು ಕೂಡ ಪ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಎಲ್ಲದನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ಇನ್ನು 10-15 ನಿಮಿಷದಲ್ಲಿ ಎಲ್ಲದೂ ಕೂಡ ಖಾಲಿ ಆಗಬೇಕು ಅನ್ನುವಂಥ ಸೂಚನೆಯು ಕೂಡ ರವಾನೆ ಮಾಡಿದ್ದಾರೆ. ಹಾಗಾಗಿನೇ ವ್ಯಾಪಾರಸ್ಥರು ಅದನ್ನೆಲ್ಲದನ್ನು ಕೂಡ ಚೀಲಕ್ಕೆ
ತುಂಬ್ತಾ ಇದ್ದಾರೆ. ಇನ್ನು ಬಹುತೇಕ ಇನ್ನು 10-15 ನಿಮಿಷದಲ್ಲಿ ಈ ಭಾಗದಲ್ಲೆಲ್ಲ ಕಾಣ್ತಾ ಇದ್ದೀರಿ, ಎಲ್ಲದೂ ಕೂಡ ತರಕಾರಿ ಪ್ಯಾಕ್ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರು, ಏನೇನು ತಮ್ಮ ವ್ಯಾಪಾರವನ್ನು ತಂದಿದ್ರು ಅಂತ. ಬಹುತೇಕ ಈ ಭಾಗ ಎಲ್ಲ ಆಲ್ರೆಡಿ ಕ್ಲಿಯರ್ ಆಗ್ತಾ ಇದೆ. ಬೇಗ ವ್ಯಾಪಾರಸ್ಥರು ಕೂಡ ತಮ್ಮ ವ್ಯಾಪಾರವನ್ನ ಬಂದ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ದಾರೆ. ಯಾಕಂದ್ರೆ ಪೊಲೀಸರು ಇನ್ನು 10-15 ನಿಮಿಷದ ಒಳಗೆ ನೀವು ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ಖಾಲಿ ಮಾಡಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಆದೇಶ ರವಾನೆ ಮಾಡಿದ್ದಾರೆ. ಹಾಗಾಗಿನೇ ಎಲ್ಲ ವ್ಯಾಪಾರಸ್ಥರು ಏನೇನು ತಂದಿದ್ದಾರೋ ಅದನ್ನೆಲ್ಲದನ್ನು ಕೂಡ ಪ್ಯಾಕ್ ಮಾಡಿಕೊಂಡು ವಾಪಸ್ ಹೊರಡ್ತಾ ಇರುವಂತಹದ್ದು. ಮತ್ತು ಈ ಕಾನೂನನ್ನು ಮಾಡ್ತಾ ಇರುವಂತಹದ್ದು ಯಾರಿಗೋ ತೊಂದರೆ ಕೊಡಬೇಕು ಮತ್ತೊಂದು ಅಲ್ಲ ಅರವಿಂದ್, ಜನರು ಗುಂಪು ಗುಂಪಾಗಿ ಸೇರೋದನ್ನು ತಪ್ಪಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರವಾಗಿಯೇ ಪೊಲೀಸರು ಈ ರೀತಿಯಾಗಿ ಇನ್ನು 10-15 ನಿಮಿಷದಲ್ಲಿ ಖಾಲಿ ಮಾಡಬೇಕು ಅನ್ನುವಂಥ ಆದೇಶ ಕೊಟ್ಟರು. ಹಾಗಾಗಿಯೇ ವ್ಯಾಪಾರಸ್ಥರು ಕೂಡ ಸ್ವಯಂ ಪ್ರೇರಿತರಾಗಿ ಎಲ್ಲದನ್ನ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದಾರೆ. ಬಹುತೇಕ ಇನ್ನೂ ಒಂದು 15 ನಿಮಿಷದಲ್ಲಿ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅರವಿಂದ್. ಬಹುತೇಕ ನಾಳೆಯಿಂದ ಈ ಸಂತೆಯ ವಿಚಾರದಲ್ಲಿ ಮೈಸೂರು ಜಿಲ್ಲಾಡಳಿತ ಬೇರೆ ಇದೇ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳೇ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ ಅರವಿಂದ್. ಓಕೆ ಕೆಪಿ, ಥ್ಯಾಂಕ್ ಯು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.